ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಬಾರಿ ಕೇಂದ್ರದಲ್ಲಿ ಏನಾದರೂ ಮಾಡಿ ಅಧಿಕಾರವನ್ನು ಹಿಡಿಯಬೇಕು ಅಂತ ಇಂಡಿಕೂಟ ಮಾಡಿಕೊಂಡು ಭಾರತ ಜೋಡೋ ಹೆಸರಿನ ಯಾತ್ರೆಗಳನ್ನು ಮಾಡ್ತಾ, ವಿದೇಶಗಳಲ್ಲಿ ಭಾಷಣ ಮಾಡ್ತಾ, ಸಾಧ್ಯವಾದ ಕಡೆಯಲ್ಲೆಲ್ಲ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದೀನಿ ಅಂದ್ಕೊಂಡು ಭಾರತದ ವಿರುದ್ಧ ಮಾತಾಡ್ತಾ, ಯಾತ್ರೆಗಳಲ್ಲಿ ನಾಯಿಗಳಿಗೂ ಕಾರ್ಯಕರ್ತರಿಗೂ ಒಂದೇ ಬಿಸ್ಕತ್ ಹಾಕ್ತಾ, ಬಿಸಿಲು ಮಳೆ ಗಾಳಿ ಚಳಿ ಅನ್ನದೇ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಕೋಟ್ಯಂತರ ರೂಪಾಯಿ ವೆಚ್ಚದ ಸರಳ ಪಾದಯಾತ್ರೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಕನಸುಗಳಿಗೆ ಅವರ ಕೂಟದ ಅಂಗಪಕ್ಷಗಳೇ ಮುಳ್ಳಾಗುವ ಎಲ್ಲ ಸಾಧ್ಯತೆಗಳು ಸೂಚನೆಗಳು ಕಂಡು ಬರ್ತಾ ಇವೆ. ಮೊನ್ನೆಯಷ್ಟೇ ನಾಲಿಗೆ ಜಾರಿ, ಸನಾತನ ಧರ್ಮದ ವಿರುದ್ಧ ಅಸಹ್ಯಕರ ಹೇಳಿಕೆಗಳನ್ನು ಕೊಡುವ ಮೂಲಕ ಉತ್ತರ ಭಾರತದ ಒಂದಷ್ಟು ರಾಜ್ಯಗಳನ್ನು ಕಾಂಗ್ರೆಸ್ನ ಕೈತಪ್ಪಿಸಿ ಬಿಜೆಪಿಯ ಪಾಲಾಗೋ ಹಾಗೆ ಮಾಡಿದ್ದ ಡಿಎಂಕೆ ಈಗ ಮತ್ತೆ ಕಾಂಗ್ರೆಸ್ ವಿರುದ್ಧ ತನ್ನ ಅದೇ ನಾಲಿಗೆಯ ಅಸ್ತ್ರವನ್ನು ಬಳಸ್ತಾ ಇದೆ. ಈ ಬಾರಿ ಡಿಎಂಕೆಯ ನಾಯಕ ಎ ರಾಜಾ ಸನಾತನ ಧರ್ಮವನ್ನು ಮಾತ್ರವಲ್ಲ, ಭಾರತದ ಸಾರ್ವಭೌಮತ್ವವನ್ನೇ ಪ್ರಶ್ನಿಸಿ ಮಾತಾಡಿದ್ದಾರೆ. ಭಾರತ ಅನ್ನೋದು ಒಂದು ದೇಶನೇ ಅಲ್ಲ, ಅದೇನಿದ್ರು ಉಪಖಂಡ ಅಷ್ಟೇ. ಇಲ್ಲಿ ತಮಿಳುನಾಡು, ಕೇರಳ, ಒರಿಸ್ಸಾ, ಆಂಧ್ರಪ್ರದೇಶ ಹೀಗೆ ಸಾಕಷ್ಟು ದೇಶಗಳಿವೆ ಅಂತ ಹೇಳೋ ಮೂಲಕ ಮತ್ತೆ ಪ್ರತ್ಯೇಕತೆಯ ಕಿಡಿಗೆ ಮಾತಿನ ಪೆಟ್ರೋಲ್ ಅನ್ನು ಸುರಿದಿದ್ದಾರೆ. ಹಾಗಾದ್ರೆ ಏನಿದು ರಾಜ ಆಡಿರೋ ಮಾತು? ಇಷ್ಟಕ್ಕೂ ಈ ರಾಜ ಯಾರು, ಈತನ ಕೊರಳ ಸುತ್ತ ಸುತ್ತಕೊಂಡಿದ್ದು ಪ್ರಕರಣ ಯಾವುದು, ಈತನ ಇತಿಹಾಸ ಎಂಥದ್ದು, ಮತ್ತು ದೇಶ ಒಡೆಯುವ ಮಾತುಗಳನ್ನಾಡೋರನ್ನ ಆರಿಸಿ ಕಳುಹಿಸಿ ನಾಳೆ ಕೇಂದ್ರದಲ್ಲಿ ಇವರ ಕೈಗೆ ಅಧಿಕಾರವನ್ನು ಕೊಟ್ಟರೆ ಈ ದೇಶದ ಮುಂದಿನ ಭವಿಷ್ಯ ಆದರೂ ಏನಿರಬಹುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಎ ರಾಜ ಇದು ತಮಿಳುನಾಡಿನ ರಾಜಕಾರಣಿ, ಮಾಜಿ ಕೇಂದ್ರ ಸಚಿವ, ಹಗರಣ ಭೂಪ, ಡಿಎಂಕೆ ನಾಯಕ ಮತ್ತು ಹರಕು ನಾಲಿಗೆಯ ಮನುಷ್ಯನೊಬ್ಬನ ಹೆಸರು. ಈ ತಮಿಳು ರಾಜಕಾರಣಿಗಳಿಗೆ ಅದು ಏನು ರೋಗ ಪಡ್ಕೊಂಡಿದೆಯೋ ಗೊತ್ತಿಲ್ಲ. ಅವರಿಗೆ ಸನಾತನ ಧರ್ಮ ಮತ್ತು ಭಾರತ ಇವುಗಳ ವಿರುದ್ಧ ಮಾತಾಡದೇ ಇದ್ರೆ ಬಹುಶಃ ತಿಂದಿದ್ದು ಜೀರ್ಣ ಕೂಡ ಆಗೋದಿಲ್ಲ ಅನ್ಸುತ್ತೆ. ಇತ್ತೀಚೆಗೆ ಸನಾತನ ಧರ್ಮವನ್ನು ನಿಂದಿಸಿದ್ದ ತಮಿಳುನಾಡು ಮುಖ್ಯಮಂತ್ರಿಯ ಮಗ, ತಮಿಳುನಾಡಿನ ಸಚಿವ, ವಿಫಲ ನಟ ಉದಯನಿಧಿ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಅವತ್ತು ಉದಯನಿಧಿ ಬಾಯಿ ಜಾರಿದ ಸಂದರ್ಭದಲ್ಲೇ ಈ ನಿಧಿಯನ್ನು ಸಮರ್ಥಿಸಿಕೊಳ್ಳುವ ನಿಟ್ಟಲ್ಲಿ ಎ ರಾಜ ಇನ್ನಷ್ಟು ಉದ್ದ ನಾಲಿಗೆ ಚಾಚಿದ್ದ. ಸನಾತನ ಧರ್ಮವನ್ನು ಸ್ಟಾಲಿನ್ ಡಿಎಂಕೆ ಅಂದರೆ ಡೆಂಗ್ಯೂ, ಮಲೇರಿಯಾ, ಕಾಲರಾಗೆ ಹೋಲಿಸಿದರೆ ಈ ರಾಜ ಸನಾತನ ಧರ್ಮ HIV ಕುಷ್ಠ ಇದ್ದಂಗೆ ಅಂತ ಹೇಳಿದ್ದ. ಯಾರ್ಯಾರಿಗೆ ಯಾವ್ಯಾವ ರೋಗಗಳಿವೆಯೋ ಆ ರೋಗಗಳನ್ನು ಅವರು ಧರ್ಮಕ್ಕೆ ಹೇಳ್ತಾ ಬಂದರು. ರಾಜ ಮತ್ತು ಸ್ಟಾಲಿನ್ ಮಾತುಗಳು ಇಡೀ ಭಾರತದ ಸನಾತನಿಗಳ ಟೀಕೆಗೆ ಗುರಿಯಾಗಿದ್ದು ಮಾತ್ರ ಅಲ್ಲ, ಡಿಎಂಕೆ ಬಗ್ಗೆ ಇಡೀ ದೇಶದಲ್ಲೇ ಒಂದು ಅಸಹ್ಯ ಉಂಟಾಗೋದಕ್ಕೆ ಕೂಡ ಈ ಮಾತುಗಳು ಕಾರಣ ಆದವು. ಈ ಮಾತುಗಳ ಫಲ ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರು ಪಾರ್ಟಿ ಬಿಟ್ಟು ಹೋಗೋ ಹಾಗೆ ಮಾಡ್ತು. ಇನ್ನು ಡಿಎಂಕೆ ಮಿತ್ರ ಪಕ್ಷ ಕಾಂಗ್ರೆಸ್ ರಾಜ ಮತ್ತು ಸ್ಟಾಲಿನ್ ಮಾತುಗಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡ್ತು. ಇಂಡಿ ಕೂಟದ ಸಾಕಷ್ಟು ಪಕ್ಷಗಳು ಡಿಎಂಕೆ ವಿರುದ್ಧ ಹರಿಹಾಯ್ದವು. ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಉದಯನಿಧಿ ಅನ್ನೋ ಈ ವಿಫಲ ನಟನಿಗೆ ಚೀಮಾರಿ ಕೂಡ ಹಾಕ್ತು. ಈ ತಮಿಳು ನಾಯಕರ ಮಾತುಗಳನ್ನು ದೇಶ ಇನ್ನೂ ಮರೆತಿಲ್ಲ. ಆಗಲೇ ರಾಜ ಮತ್ತೆ ಮಾತು ಜಾರಿದೆ. ಈ ಬಾರಿ ಸನಾತನ ಧರ್ಮ ಮಾತ್ರ ಅಲ್ಲ, ಭಾರತದ ಸಾರ್ವಭೌಮತ್ವದ ವಿರುದ್ಧ ರಾಜ ಬಾಯಲ್ಲಿ ಮಾತುಗಳು ಬಂದಿವೆ. ಆತ ಹೇಳಿರುವುದೇನು ಅಂದರೆ, ಭಾರತ ಅನ್ನೋದು ಯಾವತ್ತೂ ಒಂದು ದೇಶ ಆಗಿರಲಿಲ್ಲ, ಇವತ್ತಿಗೂ ಅದು ದೇಶ ಅಲ್ಲ. ಭಾರತವನ್ನು ಉಪಖಂಡ ಅಂತ ಕರೆದ್ರೆ ಸರಿ, ಆದರೆ ಇದನ್ನು ದೇಶ ಅಂತ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ದೇಶ ಅಂದರೆ ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದೇ ಜನಾಂಗ ಇರಬೇಕು. ಆದರೆ ಭಾರತದಲ್ಲಿ ನೋಡಿ, ಒಂದೊಂದು ಕಡೆ ಒಂದೊಂದು ಜಾತಿ, ಭಾಷೆ, ಸಂಸ್ಕೃತಿಗಳಿವೆ. ಹೀಗಾಗಿ ಇಲ್ಲಿನ ಎಲ್ಲ ರಾಜ್ಯಗಳು ಒಂದೊಂದು ದೇಶಗಳು, ಭಾರತ ಅನ್ನೋದು ಒಂದು ದೇಶ ಅಲ್ಲ ಅನ್ನೋದು ರಾಜ ಕೊಟ್ಟಿರೋ ಹೇಳಿಕೆ. ಗೆಳೆಯರೆ, ಭಾರತ ಒಂದು ಉಪಖಂಡ ಅನ್ನೋದನ್ನ ನಾವು ಕೂಡ ಒಪ್ಕೊಳ್ಳೋಣ. ಭಾರತವನ್ನು ಉಪಖಂಡ ಅಂತ ಕರೀತಾ ಇದ್ದದ್ದು ನಿಜ. ಅವತ್ತಿಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರ್, ನೇಪಾಳ ಇವೆಲ್ಲ ಸೇರಿದ್ದ ಅಖಂಡ ಭಾರತವನ್ನ ಉಪಖಂಡ ಅಂತ ಕರೀತಾ ಇದ್ರು. ಈಗ ಅವ್ಯಾವೂ ನಮ್ಮ ಜೊತೆಯಲ್ಲಿಲ್ಲ. ಇನ್ನು ಭಾರತದಲ್ಲಿನ ಭಾಷೆ, ಸಂಸ್ಕೃತಿಗಳ ವೈವಿಧ್ಯತೆ, ಅದು ಭಾರತದ ಸೌಂದರ್ಯ ಕಣ್ರಿ. ಇಲ್ಲಿ ಯಾವುದು ಒಂದಿಲ್ಲ, ವಿಭಿನ್ನತೆಯಲ್ಲಿ ಏಕತೆಯನ್ನು ಕಾಣ್ತಾ ಇರೋ ದೇಶ ಇದು. ನಾವಿಲ್ಲಿ ಎ ರಾಜ ಅಂತ ಮನುಷ್ಯರನ್ನೂ ಕರಿತೀವಿ, ನಾಯಿ ಅಥವಾ ಇನ್ಯಾವುದೋ ಸಾಕು ಪ್ರಾಣಿನೂ ಕರಿತೀವಿ. ಹೆಸರಲ್ಲಿ ಏಕತೆ ಇದೆ, ಕರೆಯೋ ಪ್ರಾಣಿಗಳಲ್ಲಿ ಭಿನ್ನತೆ ಇದೆ. ನೀವು ಏನು ಮತ್ತು ಯಾರು ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೋಬೇಕು ಅಷ್ಟೇ. ಇನ್ನು ವಿವಿಧ ಭಾಷೆಗಳು, ಸಂಸ್ಕೃತಿಗಳಿವೆ ಅನ್ನೋ ಕಾರಣಕ್ಕೆ ಇದೊಂದು ದೇಶ ಅಲ್ಲ ಅನ್ನೋದಾದ್ರೆ, ಈ ರಾಜ ಅನ್ನೋದು ಒಂದು ಕೂಪ ಮಂಡೂಕ, ತಮಿಳುನಾಡು ಬಿಟ್ರೆ ಇದಕ್ಕೆ ಮತ್ತಿನ್ನೇನು ಗೊತ್ತಿಲ್ಲ ಅಂತಲೇ ಅರ್ಥ. ನಿಮಗೆ ಗೊತ್ತಿರಲಿ, ಪಪುವಾ ನ್ಯೂಗಿನಿಯಾ ಅನ್ನೋ ಚಿಕ್ಕ ದೇಶ ಇದೆಯಲ್ಲ, ಅಲ್ಲಿ ಜನ 840 ಹೆಚ್ಚು ಭಾಷೆಗಳನ್ನು ಬಳಸ್ತಾರೆ. ಇಂಡೋನೇಷ್ಯಾದಲ್ಲಿ 712 ಭಾಷೆಗಳಿವೆ. ನೈಜೀರಿಯಾದಲ್ಲಿ 522 ಭಾಷೆಗಳಿವೆ. ಅಮೆರಿಕಾದಲ್ಲಿ 326, ಆಸ್ಟ್ರೇಲಿಯಾದಲ್ಲಿ 314, ಚೈನಾದಲ್ಲಿ 308 ಭಾಷೆಗಳಿವೆ. ಮೆಕ್ಸಿಕೋದಲ್ಲಿ 292 ಭಾಷೆಗಳಿವೆ. ಕ್ಯಾಮರೂನ್ನಲ್ಲಿ 257, ಬ್ರೆಜಿಲ್ನಲ್ಲಿ 221 ಭಾಷೆಗಳನ್ನು ಬಳಸ್ತಾರೆ. ಭಾರತ ಅತಿ ಹೆಚ್ಚು ಭಾಷೆಗಳಿರುವ ದೇಶಗಳ ಪಟ್ಟಿಯಲ್ಲಿ 4 ಸ್ಥಾನದಲ್ಲಿದೆ. ನಮ್ಮಲ್ಲಿರುವುದು 4
454 ಭಾಷೆಗಳು, ಅವುಗಳಲ್ಲಿ ಕೂಡ ಸಾಕಷ್ಟು ಭಾಷೆಗಳು ಈ ರಾಜ ಥರದವರಿಂದ ಈಗಾಗಲೇ ಅಳಿವಿನ ಅಂಚಲ್ಲಿವೆ. ಸೊ ಭಾಷೆಗಳು ಹೆಚ್ಚಿವೆ ಅನ್ನೋ ಕಾರಣಕ್ಕೆ ಇದು ದೇಶ ಅಲ್ಲ ಅಂತ ಯಾವನಾದ್ರೂ ಹೇಳಿದ್ರೆ ಅವನಿಗೊಂದು ತಲೆ ಕೆಟ್ಟಿರಬೇಕು ಅಥವಾ ಹುಚ್ಚು ರಾಜ ಕಚ್ಚಿರಬೇಕು. ಇನ್ನು ಸಂಸ್ಕೃತಿ, ಸಂಪ್ರದಾಯ ಹಾಗೂ ಜಾತಿಗಳು. ಗೆಳೆಯರೆ, ಇಡೀ ತಮಿಳುನಾಡಲ್ಲೇನು ಒಂದೇ ಸಂಸ್ಕೃತಿ ಒಂದೇ ಜಾತಿ ಇದೆಯಾ? ಅಲ್ಲಿ ಪ್ರತಿ 30 ಕಿಲೋಮೀಟರ್ಗಳಿಗೆ ಸಾಕಷ್ಟು ಸಾಂಸ್ಕೃತಿಕ ವೈವಿಧ್ಯತೆಗಳು ಕಾಣೋದಕ್ಕೆ ಶುರುವಾಗುತ್ತವೆ. ಅಲ್ಲಿ ಮಾಂಸಾಹಾರಿಗಳು ಇದ್ದಾರೆ, ಶುದ್ಧ ಸಸ್ಯಾಹಾರಿಗಳು ಇದ್ದಾರೆ, ಬಲಿ ಪೂಜೆಗಳನ್ನು ಮಾಡುವವರು ಇದ್ದಾರೆ, ಸಾತ್ವಿಕ ಪೂಜಾ ಪದ್ಧತಿಗಳನ್ನು ಅನುಸರಿಸುವವರು ಇದ್ದಾರೆ, ಯಾವ ಪೂಜೆಗಳನ್ನು ಮಾಡದ ಎಥಿಸ್ಟ್ಗಳು ಕೂಡ ಇದ್ದಾರೆ. ಅಲ್ಲಿನ ನಗರಗಳಲ್ಲಿನ ಸಂಸ್ಕೃತಿ ಬೇರೆ, ಗ್ರಾಮೀಣ ಭಾಗದ ಸಂಸ್ಕೃತಿ ಬೇರೆ. ಅಲ್ಲಿ 16 ಜಾತಿಗಳ ಜನ ಇದ್ದಾರೆ, ವಿವಿಧ ಮತಗಳನ್ನ ಒಪ್ಪಿಕೊಂಡವರು ಇದ್ದಾರೆ. ಭಾಷೆ ಕೂಡ ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ಬದಲಾಗ್ತಾ ಹೋಗುತ್ತೆ. ಸೊ ತಮಿಳುನಾಡನ್ನ ಭಾಷೆ, ಸಾಂಗು, ಸಂಸ್ಕೃತಿ, ಸ್ಲ್ಯಾಂಗಿನ ಆಧಾರದ ಮೇಲೆ ಒಡೆದು 2-3 ರಾಜ್ಯಗಳನ್ನಾಗಿ ಮಾಡಿದ್ರೆ ಇವ್ರಿಗೆ ಅದು ಒಪ್ಪಿಗೆ ಆಗುತ್ತಾ? ಹಾಗಾದ್ರೆ ಕೊಂಗನಾಡು ಪ್ರತ್ಯೇಕಗೊಳ್ಳೋದಿಕ್ಕೆ ಇದೇ DMK ರಾಜಕಾರಣಿಗಳು ಅಷ್ಟೊಂದು ಅಡ್ಡಗಾಲ ಹಾಕ್ತಾ ಇರೋದು ಯಾಕೆ? ಇಲ್ಲಿ ಇವರ DNA ಏನೋ ಪ್ರಾಬ್ಲಮ್ ಇದ್ದಾಗಿದೆ ಕಣ್ರಿ. 106 ವರ್ಷಗಳ ಬ್ರಿಟಿಷ್ ದಾಸ್ಯದಿಂದ ಇಡೀ ದೇಶ ಹೊರಬಂದರೂ ಕೂಡ ತಮಿಳುನಾಡಿನ ರಾಜಕಾರಣಿಗಳಿಗೆ, ಈ ಏ ರಾಜ ಥರದವರಿಗೆ ಬ್ರಿಟಿಷ್ ಹ್ಯಾಂಗ್ಓವರ್ ನಿಂದ ಹೊರಬರೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಬೆಳಗಿರೋ ಬ್ರಿಟಿಷರು, ಅವರ ಇಂಗ್ಲಿಷು, ಅವರ ಸಂಸ್ಕೃತಿ, ಅವರ ಮತ ಇವೇ ಶ್ರೇಷ್ಠ ಅಂದ್ಕೊಳ್ಳೋ ಗುಲಾಮಿ ಮನಸ್ಥಿತಿ ಇದು. ಇನ್ನು ರಾಜ ಮಾತ ಇಷ್ಟಕ್ಕೆ ನಿಂತಿಲ್ಲ, ಭಾರತ ಮಾತಾಕಿ ಜೈ ಜೈ ಶ್ರೀರಾಮ ಅನ್ನೋ ಎರಡೂ ಘೋಷಣೆಗಳು ನಿಮಗೆ ಒಂದೇ ಆಗಿದ್ರೆ ನಾವು ಆ ಎರಡನ್ನೂ ಒಪ್ಪೋದಿಲ್ಲ. ನಾವು ರಾವಣನನ್ನು ಆರಾಧಿಸುವ ಜನ, ನಾವು ರಾಮನ ಶತ್ರುಗಳು, ನಮಗೆ ಜೈ ಶ್ರೀರಾಮ್ ಅಂತ ಕೂಗೋದು ಅಸಹ್ಯಕರ ಅಂತ ರಾಜ ಹೇಳಿದೆ. ಗೆಳೆಯರೆ, ರಾವಣನ ಲಂಕೆ ಇದೆಯಲ್ಲ, ಅದೇ ಜೈ ಶ್ರೀರಾಮ್ ಅಂತ ಹೇಳೋದಕ್ಕೆ ಶುರು ಮಾಡಿ ಸಾಕಷ್ಟು ವರ್ಷಗಳು ಕಳೆದು ಹೋದವು. ಅಲ್ಲಿ ಸೀತಾಮಾತೆಯ ದೇವಾಲಯವನ್ನು ನಿರ್ಮಾಣ ಮಾಡಿ ಅವರು ರಾಮಾಯಣ ಕಾರಿಡಾರ್ ಹೆಸರಿನ ಟೂರಿಸಂ ಅನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ರಾಜಾಗೆ ಜೈ ಶ್ರೀರಾಮ್ ಅನ್ನೋದು ಅಸಹ್ಯಕರ. ಇಲ್ಲಿ ರೋಗದ ಮೂಲ ಏನಪ್ಪ ಅಂದ್ರೆ ಸನಾತನ ಧರ್ಮವನ್ನು ನಿಂದಿಸಬೇಕು. ಹಾಗೆ ಮಾಡೋದ್ರಿಂದ ಇಲ್ಲಿನ ಕ್ರೈಸ್ತ ಹಾಗೂ ಇನ್ನಿತರರ ಮತಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತಮಿಳರು ನಾವು ಪ್ರತ್ಯೇಕ ಅಂತ ಹೇಳ್ತಾ ರಾಷ್ಟ್ರೀಯ ಪಕ್ಷಗಳು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, ಅಥವಾ ಮತ್ಯಾವುದೇ ರಾಷ್ಟ್ರೀಯ ಪಕ್ಷ ಇರಲಿ, ಅದ್ಯಾವುದು ತಮಿಳುನಾಡಲ್ಲಿ ಬೇರು ಬಿಡದ ಹಾಗೆ ಕಾಪಾಡ್ಕೋಬೇಕು. ಈ ರಾಜಾಗೆ ನೆನಪಿದೆಯೋ ಇಲ್ವೋ, ಇದೇ DMK ಈ ಹಿಂದೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದ ರಾಜಕೀಯ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರದಲ್ಲಿ ಮಂತ್ರಿಗಿರಿಗಳನ್ನು ಕೂಡ ಅನುಭವಿಸಿತ್ತು. ಅನಂತರ UPA ಸರ್ಕಾರದಲ್ಲೂ DMKಗಳು, ಅಂದ್ರೆ ಈ ಡೆಂಗ್ಯೂ ಮಲೇರಿಯಾ ಕಾಲರ ಅಲ್ಲ, ದ್ರಾವಿಡ ಮುನ್ನೇತ್ರ ಕಳಗಂ ಭಾಗವಹಿಸಿತ್ತು. ಅಲ್ಲಿ ಕೂಡ ಮೈತುಂಬ ಹಗರಣ ಮೆತ್ಕೊಂಡು ಪಾಪ ಸಭ್ಯ ಸಂಭಾವಿತ ಅನಿಸ್ಕೊಂಡಿದ್ದ ಮನಮೋಹನ್ ಸಿಂಗ್ ಅವರಿಗೂ ಗಲೀಜು ಮೆತ್ತಿ ಬಂದವರು ಇದೇ DMK ನಾಯಕರು. ಇನ್ನು ಈ ರಾಜ ಕೂಡ ಕಡಿಮೆ ಏನಲ್ಲ. ರಾಜ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಹೇಳ್ಬಿಡ್ತೀನಿ ಕೇಳಿ. ಏ ರಾಜ ಅಂದರೆ ಆಂಡಿಮುತ್ತು ರಾಜ. 1996 ಮೊದಲ ಬಾರಿಗೆ ಪೆರಂಬೂರಲ್ಲಿ DMK ಅಭ್ಯರ್ಥಿಯಾಗಿ ಲೋಕಸಭೆಗೆ ಕಾಲಿಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ 7 ಬಾರಿ ಸ್ಪರ್ಧಿಸಿ 5 ಬಾರಿ ಗೆದ್ದಿದ್ದಾರೆ. ಕಳೆದ 2019 ಚುನಾವಣೆಯಲ್ಲಿ ನೀಲಗಿರಿ ಕ್ಷೇತ್ರದಿಂದ ಲೋಕಸಭೆಗೆ ಆರಿಸಿ ಬಂದಿದ್ದಾರೆ. ಈ ಆಂಡಿಮುತ್ತು ರಾಜ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿದ್ದು 2007, ಅದು ಕೂಡ 2G ಹಗರಣದಲ್ಲಿ. ಅವತ್ತಿಗೆ ಟೆಲಿಕಾಂ ಸಚಿವ ದಯಾನಿಧಿ ಮಾರಣ್ಣ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಈ ರಾಜ ನೇಮಕಗೊಂಡ್ರು. ಇದೇ ವೇಳೆ ಮೊಬೈಲ್ಗಳಿಗೆ 2G ಇಂಟರ್ನೆಟ್ ಸೇವೆಯನ್ನು ನೀಡುವ ಸ್ಪೆಕ್ಟ್ರಮ್ ಅಥವಾ ತರಂಗಾಂತರಗಳನ್ನು ದೂರ ಸಂಪರ್ಕ ಕಂಪನಿಗಳಿಗೆ ನೀಡುವುದಕ್ಕೆ ಸರ್ಕಾರ ಮುಂದಾಗಿತ್ತು. ಎ ರಾಜ ಅವರ ನೇತೃತ್ವದಲ್ಲಿ ಇಲಾಖೆ ಬೇಕಾಬಿಟ್ಟಿ ಲೈಸೆನ್ಸ್ ಕೊಡೋದಕ್ಕೆ ಮುಂದಾಯಿತು. ಸರ್ಕಾರದ ಯಾವುದೇ ನಿಯಮಗಳನ್ನು ಪಾಲಿಸದೆ ಹರಾಜು ನಡೆಸದೆ ತಮಗೆ ಬೇಕಾದ ಕಂಪನಿಗಳಿಗೆ ಲೈಸೆನ್ಸ್ ಕೊಟ್ಟ ಪರಿಣಾಮ ಸರ್ಕಾರಕ್ಕೆ ಸರಿಸುಮಾರು 1,76,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಯಿತು ಅಂತ ಹೇಳಲಾಯಿತು. ಇದೇ ಪ್ರಕರಣದಲ್ಲಿ ರಾಜ ವಿರುದ್ಧ ಪ್ರಕರಣ ದಾಖಲಾಯಿತು, CBI ತನಿಖೆ ನಡೀತು, ರಾಜ ಜೈಲು ಪಾಲಾಗಬೇಕಾಗಬಂತು. ಮುಂದೆ ಈ ಪ್ರಕರಣದ ವಿಚಾರಣೆ ನಡೀತು, ಸಾಕ್ಷ್ಯಾಧಾರಗಳ ಕೊರತೆ. ಭಾರತದಲ್ಲಿ ಬಹುತೇಕ ಭ್ರಷ್ಟಾಚಾರದ ಪ್ರಕರಣಗಳ ವಿಚಾರಣೆ ಏನಾಗುತ್ತೋ ಇದರಲ್ಲೂ ಕೂಡ ಅದೇ ಆಯಿತು. ರಾಜ ಸೇರಿದ ಹಾಗೆ ಆರೋಪಿಗಳು ಖುಲಾಸೆ ಆದವು. ಕಳೆದ 10 ವರ್ಷಗಳಿಂದ ರಾಜ ಅಷ್ಟೊಂದು ಸುದ್ದಿಯಲ್ಲಿರಲಿಲ್ಲ. ಕೇಂದ್ರದಲ್ಲಿ ಅವರ ಸರ್ಕಾರನೂ ಇರಲಿಲ್ಲ. ರಾಜ್ಯದಲ್ಲಿ ಕೂಡ ಕಳೆದ ಬಾರಿಯಷ್ಟೇ DMK ಬಂದಿದೆ. ಹೀಗಾಗಿ ರಾಜ ಸುದ್ದಿ ಕೇಳಿ ಬರ್ತಾ ಇರಲಿಲ್ಲ. ಈಗ ಚುನಾವಣೆಗಳು ಹತ್ತಿರ ಬಂದಿವೆ. ಇಂಡಿ ಕೂಟದಲ್ಲಿ DMK ಪ್ರಮುಖ ಅಂಗಪಕ್ಷ. ಇನ್ನು ತಮಿಳುನಾಡಲ್ಲಿ ಈ ಬಾರಿ ಅಕೌಂಟ್ ಅನ್ನು ತೆರೀಲೇಬೇಕು ಅಂತ BJP ಕೂಡ ಹಠಕ್ಕೆ ಬಿದ್ದ ಕಾಣ್ತಾ ಇದೆ. ಅಣ್ಣಾಮಲೈ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ. DMK ನಾಯಕರ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ದ್ರಾವಿಡ ಸಂಕುಚಿತತೆಯ ನಡುವೆ ರಾಷ್ಟ್ರೀಯ ಭಾವನೆಯನ್ನು ಜಾಗೃತಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯುವಕರು ಒಂದಷ್ಟು ಅಣ್ಣಾಮಲೈ ಕಡೆ ವಾಲ್ತಾ ಇದ್ದಾರೆ. ಇನ್ನೊಂದು ವರ್ಗವನ್ನ ವಿಜಯ್ ಪಕ್ಷ ಸೆಳ್ಕೊಳ್ಳೋ ಪ್ರಯತ್ನದಲ್ಲಿದೆ. ಹೀಗಾಗಿ ರಾಜ ಸೇರಿದ ಹಾಗೆ ಸಾಕಷ್ಟು DMK ನಾಯಕರು ಈಗ ಆಕ್ಟಿವ್ ಆಗಿದ್ದಾರೆ. ಆಕ್ಟಿವ್ ಆಗೋದು ಅಂದ್ರೆ ಸನಾತನ ಧರ್ಮವನ್ನು ನಿಂದಿಸುವುದು, ಭಾರತದ ವಿರುದ್ಧ, ಭಾರತದ ಸಾರ್ವಭೌಮತ್ವದ ವಿರುದ್ಧ ಬಾಯಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡುವುದು. ಇನ್ನು ಇಂಥ ಹೇಳಿಕೆಗಳಿಗೆ ಇಂಥ ನಾಯಕರಿಗೆ ಕೂಡ
ಜೈಕಾರ ಹಾಕೋ ಜನ ಈ ದೇಶದಲ್ಲಿ ಸಾಕಷ್ಟಿರುವಾಗ ಇವರು ಏನು ಮಾತಾಡಿದ್ರು ನಡೆಯುತ್ತೆ. ಈಗಲ್ಲಿ ಆಗ್ತಾ ಇರೋದೇ ಅದು. ಇನ್ನು ಈ ರಾಜ ಮಾತುಗಳಿಂದ ಕಾಂಗ್ರೆಸ್ ಮತ್ತೆ ಅಂತರವನ್ನ ಕಾಪಾಡಿಕೊಳ್ಳೋ ಮಾತಾಡಿದೆ. ರಾಜ ಮಾತುಗಳಿಗೂ ನಮಗೂ ಸಂಬಂಧ ಇಲ್ಲ, ನಾವು ರಾಮನನ್ನ ದೇಶವನ್ನ ಎರಡನ್ನು ಗೌರವಿಸ್ತೀವಿ ಅಂತ ಕಾಂಗ್ರೆಸ್ ಹೇಳ್ಕೊಂಡಿದೆ. ಹಾಗಾದ್ರೆ ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ಕಾಂಗ್ರೆಸ್ ಕಳಚಿಕೊಳ್ತಾ? ನೋ ಚಾನ್ಸ್. ಇನ್ನು ಇಂಥ ದೇಶ ಒಡೆಯುವ ಹೇಳಿಕೆಗಳನ್ನು ಕೊಡುವ, ಸಾರ್ವಭೌಮತ್ವದ ವಿರುದ್ಧ ಮಾತಾಡುವ, ಬಹುಸಂಖ್ಯಾತರ ನಂಬಿಕೆಗಳನ್ನು ಅವಮಾನಿಸುವ ಜನ ಇರುವ ಕೂಟಕ್ಕೆ ನಾಳೆ ಈ ದೇಶದ ಆಡಳಿತದ ಚುಕ್ಕಾಣಿ ಸಿಕ್ಕಿಬಿಟ್ರೆ ದೇಶದ ಗತಿ ಇನ್ನೇನೆಲ್ಲ ಆಗಬಹುದಲ್ವಾ? ಚುನಾವಣೆ ಸಮಯದಲ್ಲಾದರೂ ನಾಲಿಗೆ ಮೇಲೊಂದು ನಿಗಾ ಬೇಡವೆ? ಅಥವಾ ಹೀಗೆ ಮಾತಾಡಿದ್ರೇನೆ ತಮಿಳುನಾಡಲ್ಲಿ ಅವರಿಗೆ ಓಟುಗಳು ಬೀಳುತ್ತವಾ? ಇದು ಕೂಡ ಓಟಿನ ಲೆಕ್ಕಾಚಾರನ? ಆಂಡವನೇ ಎನ್ನ ಅಪ್ಪ ಇದೆಲ್ಲ. ಇದು ಗೆಳೆಯರೇ ಏ ರಾಜ ಆಡಿದ ಮಾತುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.